ಎನ್ಐ ನ್ಯೂಸ್ಗೆ ಸ್ವಾಗತ. ನಾನು ಅಮಿನ್ ಶೇಖ್. ಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ವಿ ಫಾರ್ಮ್ ನನಗೆ ಸಿಗುತ್ತದೆ ಎಂದು ಸಂಸದ ರಮೇಶ್ ಜಿಗಜಿಣಗಿ ಹೇಳಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆಯ ವಿ ಫಾರ್ಮ್ ನನಗೆ ಸಿಗುವ ವಿಶ್ವಾಸ ಇದೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗಲೇ ವಿ ಫಾರ್ಮ್ ನೀಡಿದ್ರೂ ಚುನಾವಣೆಗೆ ಸ್ಪರ್ಧಿಸಿ ಗೆಲುವು ಸಾಧಿಸುವ ವಿಶ್ವಾಸ ವ್ಯಕ್ತಪಡಿಸಿದರು. ಅಲ್ಲದೆ ವಿಜಯಪುರ ಏರ್ಪೋರ್ಟ್ ಕ್ರೆಡಿಟ್ ನನಗೆ ಸಲ್ಲಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಈ ವಿಮಾನ ನಿಲ್ದಾಣಕ್ಕೆ ಹಲವಾರು ಬಾರಿ ಪತ್ರ ಬರೆದು ಅನುದಾನ ತಂದವನು ನಾನು, ಹೀಗಾಗಿ ವಿಜಯಪುರದಲ್ಲಿ ವಿಮಾನ ನಿಲ್ದಾಣದ ಕ್ರೆಡಿಟ್ ನನಗೆ ಸಲ್ಲಬೇಕು ಎಂದರು. ಸಿದ್ಧತೆ ಏನೂ ಇಲ್ಲ, ನಮ್ದು ಯಾವಾಗ್ಲೂ ಸಿದ್ಧತೆ ಇರುವುದಿಲ್ಲ. ಅದಕ್ಕೇನ್ ಸಿದ್ಧತೆ ಇಲ್ಲ, ಪಕ್ಷದವ್ರಿಗೆ ಬಿ ಫಾರ್ಮ್ ಕೊಟ್ಟು ಸಾಕಪ್ಪ, ಅಟ್ಟೆ ಅಪ್ಪ ಹೆಣ್ಣ ಅನ್ಕೋಸ್ ಅಡ್ಡ ಕೊಟ್ಟು ಒಳ್ಳೆ. ಸರ್, ಒಂದ್ವೇಳೆ ನಿಂದ್ರೂದಾದ್ರು ಅಂತ ಹೇಳಿದ್ರೆ ಒಂದ್ವೇಳೆ ತಾನು ನಿಂದ್ರದಂತ ಹೇಳಿದ್ರು ಬಿ ಫಾರ್ಮ್ ಕೊಟ್ರೆ ಅಂತ ಹೇಳಿ ಇವತ್ತೆ ಕೊಟ್ಟರೆ ಇವತ್ತೇ ನಿಂದಿರ್ತೇನಪ್ಪ, ಅಟ್ಟ ಹಾಕುವುದಲ್ಲ ನನಗೂ ನಿಂದ್ರೆ. ಈ ಸಾರಿ ತಾನೇ ಆಕಾಂಕ್ಷಿದ್ದೀರಿ ಪಕ್ಷದಲ್ಲಿ ಏನ ಅದ್ರ ಬಗ್ಗೆ ಏನಾದ್ರು? ಸರ, ಪಕ್ಷದವರು ಬಹಳ ಸ್ಪಷ್ಟ ಆಗ್ಯದ, ನಮ್ಗೆ ಹೇಳಿರ್ಲಿಲ್ಲ. ಬಟ್ ಆದ್ರೆ ಏನು, ನನಗೆ ವಿಶ್ವಾಸ ಅದ, ನನಗೆ ಸಂಪೂರ್ಣ ವಿಶ್ವಾಸ ಅದ. ಪಕ್ಷದವರು ನನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಟಿಕೆಟ್ ವಿಶ್ವಾಸ ಅದ. ಗೆದ್ದಿದ್ರಿ ಅಷ್ಟ ಈ ವರ್ಷ ಏನ್ ಸಮೀಕ್ಷೆ ಪ್ರಕಾರ ಬಿಜೆಪಿ ಕರ್ನಾಟಕದಲ್ಲಿ ಅಷ್ಟು ಗೆಲ್ಲುವುದಿಲ್ಲ, ಒಂದ್ 50% ಕಡಿಮೆ ಆಗ್ತೈತೆ ಅನ್ನುವ ಸಮೀಕ್ಷೆಗಳು. ಏನೇನು ಇಲ್ಲ ಯಾರು, ಇವ್ರು ಬೆಕ್ಕಾದಟ್ ಲಾಭ ಹೊಂದಿಲ್ಲ, ಇದೆಲ್ಲ ಸುಳ್ಳು ಘೋಷಣೆ ನೀಡ್ಯಾರಲ್ಲ, ಇದು ಈಗಾಗಲೇ ಜನ ಶುರು ಆಗ್ಯದ. ಅಲ್ಲಿ ಇವತ್ತು ಪತ್ರಿಕೆ ನೋಡಿರಲಿಲ್ಲ, ಅಲ್ಲಿ ವಿಜಯ ಕರ್ನಾಟಕ ಅದರಲ್ಲಿ ನೋಡಿರಲಿಲ್ಲ, ಆದಾಯ ಬರ್ತದೆ ಎಷ್ಟು, ಇವ್ರ ಖರ್ಚು ಎಷ್ಟು ನೋಡಿರಲ್ಲ. ಇವ್ರು ಏನ್ ಬೇಕಾದಷ್ಟು ಲಾಭ ಹೊಡಿಲಿ, 25 ಬರ್ಲಿ ಅಂದ್ರೂ ಕೂಡ 22 ಇರಬಾರ್ದು. ಇವ್ರು ಬೇಕಾದಷ್ಟು ಲಾಭ ಹೊಡಿಲಿ. ಈಗೆಲ್ಲ ಅವ್ರು ಹೇಳ್ತಾರ, ನಾವು ಕನಿಷ್ಠ ಅಂದ್ರೆ 20 ಸೀಟ್ ಗೆದ್ದಿದ್ದೇವೆ. ಎಲ್ಲಿಗೆ ಗೆಲ್ತಾರೆ 20 ಸೀಟ್? 20 ಸೀಟ್ ಎಲ್ಲಿ ಗೆಲ್ತಾರೆ? ಈಗ ಪ್ರಮುಖವಾಗಿ ನಿಮ್ಮ ಪಕ್ಷದ ಕೆಲವು ಮಾಜಿ ಶಾಸಕರು, ಹಾಲಿ ಶಾಸಕರು, ಅಲ್ಲ ಸರ್ ಇವತ್ತು ರಾಜಕಾರಣ ಬ್ಯಾಡ್ರಿ, ಇನ್ನೊಂದ್ಸಲ ಕರಿತೀನಿ ನಾನು ರಾಜಕಾರಣ. ಏನಿದೆ, ಒಂದ್ ಡೇಂಜರ್ ಕೆಲಸ ಮಾಡ್ಯಾರ ಗವರ್ಮೆಂಟ್ ಹೇಳ್ತೀನಿ ಅಂತ ಹೇಳಿದ್ರು. ಏನು ಮುಂದಿನ ಟೈಮ್ ಹೇಳ್ತೀನಿ ಅಂತ ಹೇಳಿದ್ರು, ಆ ಡೇಂಜರ್ ಮಾಡ್ಯಾರ ಹೇಳ್ರಿ. ಏನದ ಶಾಲೆ ಬರ್ತಾರ, ನಿಮ್ ಬರ್ತದ ಅದೆಲ್ಲ ಇಲ್ಲ ಬಂದ್ರೆ ಅಲ್ಲ. ಬಿಜಾಪುರ ಹೇಳಿರ್ತಾರ ಹೇಳೋರು, ನೋಡ್ ಬಿಜಾಪುರ ಸುದ್ದಿ ನೀವು ಹೇಳಿದ್ರೆ ಫ್ಲೋಟ್ ಆಗ್ತದೆ, ಇಲ್ಲಿಂದ ಆಗ್ತದೆ ನಿಮ್ಗೆ ಕ್ರೆಡಿಟ್ ಬರ್ತದೆ. ನಮ್ಗೇನ್ ಕ್ರೆಡಿಟ್ ಯಾವಾಗ್ಲೂ ಬೇಡ. ಈ ವಿಮಾನದಿಂದ ಕ್ರೆಡಿಟ್ ಯಾರು ಹೋಗ್ಬೇಕು ಸರ್? ಅಲ್ಲ ವಿಮಾನದಿಂದ ಕ್ರೆಡಿಟ್ ಹೋಗ್ಬೇಕು, ರಮೇಶ್ ಬಿಡ್ತೀನಿ ಈಗ ರೀ. ನಾನು ಸಣ್ಣ ಬಿಟ್ಟಿದ್ರೆ ಅದೇ ಬಿಜಾಪುರ ಇಲ್ಲ, ಸ್ಟೇಟ್ ಗವರ್ಮೆಂಟ್ ಒಳಗೆ ತಗೋಬೇಕಂತ ನಡೆದ ನಮ್ಮ ಏರ್ಪೋರ್ಟ್ ಗಳು ಅಂತ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್.